ನಮಸ್ಕಾರ ಸಖತ್ ಸುದ್ದಿಗೆ ಸ್ವಾಗತ ಕಲೆ ಅನ್ನುವಂತಹದ್ದು ಒಬ್ಬ ಕಲಾವಿದ ಅಥವಾ ಕಲಾವಿದೆ ಎಲ್ಲೇ ಇದ್ದರೂ ಕೂಡ ಅವರನ್ನ ಬೀಸಿ ಕರೆಯುವುದು ಮಾತ್ರವಲ್ಲ ಅವರ ಕಲೆಯ ಪ್ರಪಂಚಕ್ಕೆ ಹೊಸ ನಾಂದಿಯನ್ನ ಹಾಡ್ತಾ ಮತ್ತು ಜಗತ್ತಿನೆಲ್ಲೆಡೆ ಅದನ್ನ ಪ್ರದರ್ಶಿಸುವಂತಹ ಒಂದು ಅವಕಾಶಗಳನ್ನ ತೆರೆದುಕೊಡುತ್ತೆ ಸೊ ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೊತೆಗಿರ್ತಕ್ಕಂತಹ ಅವರು ಭರತನಾಟ್ಯ ಕಲಾವಿದರು ಮತ್ತು ವೃತ್ತಿಯಲ್ಲಿ ವೈದ್ಯರು ಆಗಿರ್ತಕ್ಕಂತಹ ಡಾಕ್ಟರ್ ಸುಮನಾ ಅವರು ಬನ್ನಿ ಹಾಗಾದ್ರೆ ಇಂಗ್ಲೆಂಡ್ನಲ್ಲಿ ನೆಲೆಸಿರುವಂತಹ ಡಾಕ್ಟರ್ ಸುಮನಾ ಅವರನ್ನ ಅವರ ಕಲಾ ಬದುಕಿನ ಹಲವು ಮಜಲುಗಳನ್ನ ಇವತ್ತಿನ ಈ ಕಾರ್ಯಕ್ರಮದ ಮೂಲಕ ನಮ್ಮ ಸಕ್ಕ ಸುದ್ದಿ ವೀಕ್ಷಕರಿಗೆ ಕಟ್ಟಿಕೊಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ ಮೊದಲನೇದಾಗಿ ವೆಲ್ಕಮ್ ಟು ಸಕ್ಕ ಸುದ್ದಿ ಡಾಕ್ಟರ್ ನಾರಾಯಣ್ ಅವರೇ ನಮಸ್ಕಾರ ನಮಸ್ಕಾರ ಪ್ರಭಾಕರ್ ಅವರೇ ಬಹಳ ಧನ್ಯವಾದಗಳು ಮೊದಲನೇದಾಗಿ ಕಲೆ ಅಂದ ತಕ್ಷಣ ಮನಸ್ಸಿನ ಒಂದು ಮನಸ್ಸಿಗೆ ಬಹಳ ಬುಧ ಏನಪ್ಪಾ ಅಂದ್ರೆ ಕಲೆಯನ್ನ ಆರಾಧಿಸುವಂತಹ ಒಂದು ಮನಸ್ಸು ನಮಗೆ ಪ್ರಫುಲ್ವಾಗ್ತಾ ಹೋಗುತ್ತೆ ಕಲೆಯನ್ನ ನೋಡಿದಾಗ ಸೊ ನೀವು ಅಂತಹ ಕಲೆಯನ್ನ ಬದುಕಾಗಿಸ್ಕೊಂಡಿದ್ದೀರಿ ಸೊ ಹೇಗ್ ಶುರುವಾಯ್ತು ಬಹಳ ಚಿಕ್ಕ ವಯಸ್ಸಿನಿಂದ ಬಂದಿರೋ ನಂಟು ನನಗೆ ನಾಲ್ಕು ವರ್ಷದವಳಿದ್ದೆ ನಾನು ಆಗ ನಮ್ ತಾಯಿ ಅಹ್ ಕರ್ಕೊಂಡು ಹೋಗಿ ಭರತನಾಟ್ಯ ಶಾಲೆಗೆ ಸೇರ್ಸಿದ್ರು ಅವ್ರಿಗೆ ಕಲಿಬೇಕು ಅಂತ ಬಹಳ ಆಸೆ ಇತ್ತಂತೆ ಅವ್ರಿಗಾಗಿರ್ಲಿಲ್ಲ ಹಾಗಾಗಿ ಜೊತೆಗೆ ನಾನು ಬಹಳ ತರ್ಲೆ ಮಾಡ್ತಾ ಇದ್ದೆ ಮನೇಲಿ ಅವ್ರಿಗೆ ಒಂದ್ ಡೈವರ್ಷನ್ ಇರತ್ತೆ ಅಂತ ತಗೊಂಡ್ ಹೋಗಿ ಸೇರ್ಸಿದ್ರು ಸೇರ್ಸಾಗ್ಲಿಂದ ಅದೇನಾಯ್ತು ಇಲ್ಲಿವರೆಗೂ ನಿಲ್ಸೇ ಇಲ್ಲ ನಾನು ಯಾವ ಯಾವ ಟೈಮ್ ಅಲ್ಲಿ ಕೂಡ ನಿಲ್ಸಿಲ್ಲ ಹಂಗೆ ನಡ್ಕೊಂಡ್ ಬರ್ತಾ ಇದೆ ಜಗತ್ತಲ್ಲಿ ಕಲಾ ಬದುಕಿಗೆ ಬಂದಿರುವಂತ ಬಹುತೇಕರು ಬಾಲ್ಯದಲ್ಲಿ ಬಹಳ ತುಂಟರಾಗಿ ಆ ಒಂದು ತಮ್ಮ ಬಾಲ್ಯವನ್ನ ಕಳೆದಿರ್ತಾರೆ ಈ ನಿಟ್ಟಿನಲ್ಲಿ ನಿಮ್ಮ ಬಾಲ್ಯದ ಯಾವ ಅಂಶಗಳು ನಿಮ್ಮನ್ನ ಈ ಕಲಾ ಬದುಕಿಗೆ ತಗೊಂಡೋಗಿದೆ ಅಂತ ಅಥವಾ ನಿಮ್ಮ ತಂದೆ ತಾಯಿ ಆ ಕಡೆ ನಿಮ್ಮನ್ನ ಡೈವರ್ಟ್ ಮನೆಯಲ್ಲಿ ತುಂಬಾ ಆಕ್ಟಿವ್ ಆಗಿರ್ತಾ ಇದ್ದೆ ಸೊ ಏನಾದ್ರೂ ಒಂದ್ ಬೇಕು ಇವಾಗ ಅಂತಾರಲ್ಲ ತುಂಬಾ ತರಲೆ ಮಾಡ್ತಾ ಇರೋರ್ಗೆ ಒಂದು ಬೇಕು ಚಾನೆಲ್ ಬೇಕು ಅವ್ರ ಎನರ್ಜಿನ ಚಾನೆಲೈಸ್ ಮಾಡಕ್ಕೆ ಹಾಗಾಗಿ ಭರತನಾಟ್ಯ ಡಾನ್ಸ್ ಸೇರಿಸ್ಬೇಕು ಅಂದ್ರು ಹತ್ರ ಭರತನಾಟ್ಯದ ಶಾಲೆ ಇತ್ತು ಪ್ರಭಾತ್ ಕಲಾವಿದ್ರು ಗುರುಗಳು ರಾಧಾ ಅಮರನಾಥ್ ಅಂತ ಹೇಳ್ಕೊಡ್ತಾ ಇದ್ರು ಅವ್ರು ಯೋಗನು ಹೇಳ್ಕೊಡ್ತಾ ಇದ್ರು ಬಟ್ ಯಾಕೋ ನಮ್ ತಾಯಿಗೆ ಯೋಗಕ್ಕಿಂತ ಭರತನಾಟ್ಯ ಹೆಚ್ಚು ಇಷ್ಟ ಆಯ್ತು ಸೊ ಅಲ್ಲಿ ಹೋಗಿ ಸೇರ್ಸಿದ್ರು ಹಾಗಾಗಿ ನಾನು ಇನಿಷಿಯಲಿ ಅದು ಎಕ್ಸಸೈಸ್ ಅಂತ ಸೇರಿಸಿದವರು ಅಥವಾ ಸುಮ್ನೆ ಮನಸ್ಸಿಗೆ ಒಂದು ಚೇಂಜ್ ಇರತ್ತೆ ಒಂದು ರೊಟೀನ್ ಚೇಂಜ್ ಇರತ್ತೆ ಅಂತ ಸೇರಿಸಿದವರು ಅದು ಅದು ಕೆಲವ್ರಿಗೆ ಅದೇ ಕೆಲವ್ರಿಗೆ ಅದೇ ಬದಕಾಗೋಗತ್ತೆ ಅದೇ ಒಂದು ಪ್ಯಾಷನ್ ಆಗೋಗುತ್ತೆ ಹಾಗೆ ಆಯ್ತು ಬಹಳ ಇಷ್ಟ ಆಯ್ತು ನನಗೆ ನಾನು ಅಲ್ಲಿ ಹೋದ್ರೆ ನನ್ನ ಪೂರ್ತಿ ಒನ್ ಅವರ್ ನನಗೆ ಹೇಗೆ ಹೋಗ್ತಿತ್ತು ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ ಅಲ್ಲಿಂದ ದರವಾಗಿ ಬಲವಂತವಾಗಿ ಹೇಳ್ಕೊಂಡ್ ಬರ್ಬೇಕಾಗ್ತಿತ್ತು ನನ್ನ ಕ್ಲಾಸ್ ಮುಗುಸಿ ಕೂಡ ಬೇರೆ ಅವ್ರ ಕ್ಲಾಸ್ಗಳು ಯಾವುದೇ ಪ್ರೋಗ್ರಾಮ್ ಟಿವಿ ಲ್ ಬಂದ್ರು ಅದ್ರೊಳಗಡೆ ನಮ್ಮಮ್ಮ ಇನ್ನು ಹೇಳ್ತಾರೆ ಅದ್ರೊಳಗಡೆನೆ ಹೋಗಿ ನೋಡ್ತಾ ಇದ್ದೀನಿ ನೀನು ಅಂತ ಆ ತರ ಬಹಳ ಇನ್ವಾಲ್ವ್ ಆಗಿ ಹೋಗ್ತಾ ಇದ್ದ ಅದ್ರಲ್ಲೇ ಹಾಗೇನೆ ಆರಂಭದಲ್ಲಿ ಎಸ್ಪೆಷಲಿ ಆ ಮೆಡಿಕಲ್ ಅಥವಾ ಇಂಜಿನಿಯರಿಂಗು ಈ ತರ ಆ ಉನ್ನತ ವ್ಯಾಸಂಗಕ್ಕೆ ಹೋದಂತ ಅವ್ರು ಈ ಕಲೆಯ ಜೊತೆ ಜೊತೆಗೆ ನಡೆಯೋದು ಸಾಕಷ್ಟು ಕಡೆ ಕೆಲವರು ಅದನ್ನ ಬಿಟ್ಟು ಪ್ರೊಫೆಷನ್ ಗೆ ಹೋಗ್ಬುಡ್ತಾರೆ ಬಟ್ ನೀವು ಡಾಕ್ಟರ್ ಆಗಿ ಮೆಡಿಕಲ್ ಓದಿ ಜೊತೆಗೆ ಕರ್ಕೊಂಡು ಹೋಗ್ಬೇಕು ಲೈಫ್ ಜೊತೆಗೆ ನಾನು ಬಂದಾಗ ಹೇಗಿತ್ತು ಚಾಲೆಂಜಸ್ ಬಹಳ ಇತ್ತು ಅದರಲ್ಲೂ ನಾನು ಮೆಡಿಕಲ್ ಸೀಟ್ ಸಿಕ್ಕಿದ್ದು ನನಗೆ ಬೆಂಗಳೂರಲ್ಲಿ ಸಿಗ್ಲಿಲ್ಲ ತುಮಕೂರಲ್ಲಿ ಸಿಕ್ಕೊಂಡು ಮಾಡ್ತಾ ಇದ್ದೆ ಎವ್ರಿ ಡೇ ಬೆಳಗ್ಗೆ ಬಸ್ ಹಿಡ್ಕೊಂಡು ಹೋಗೋದು ಕ್ಲಾಸ್ ಮುಗಿಸ್ಕೊಂಡು ಮನೆಗ್ ಬರೋದು ಈ ತರ ಸುಮಾರು ಸುಮಾರು ವರ್ಷಗಳು ಮಾಡಿದ್ದೀನಿ ಮದ್ ಮಧ್ಯ ಇರ್ತಾ ಇದ್ದೆ ಅಲ್ಲೇನೆ ಅಲ್ಲಿ ಹಾಸ್ಟೆಲಲ್ಲಿ ಅಲ್ಲಿ ಅಥವಾ ಸ್ನೇಹಿತರು ಫ್ರೆಂಡ್ಸ್ ಮನೆಯಲ್ಲಿ ಉಳ್ಕೋತಾ ಇದ್ದೆ ಬಟ್ ಗೋಸ್ಕರನೇ ಅಂತಾನೆ ಮೇನ್ ಆಗಿ ಮತ್ತೆ ಮನೆ ಬಿಟ್ಟಿರೋ ಕಷ್ಟ ಆಗ್ತಾ ಇದೆ ಅಂತ ಎರಡೂ ಕಾರಣಕ್ಕೋಸ್ಕರ ಬಹಳ ವರ್ಷಗಳ ಕಾಲ ಅಪ್ ಅಂಡ್ ಡೌನ್ ನಡೀತಾ ಇದೆ ಐದು ವರ್ಷದಲ್ಲಿ ಪ್ರಾಬಬ್ಲಿ ಮೂರೂವರೆ ವರ್ಷ ಹೋಗಿ ಬಂದು ಮಾಡಿದೀನಿ ಅಲ್ಲಿಂದ ಕ್ಲಾಸ್ ಮುಗಿಸ್ಕೊಂಡು ಬಸ್ ಹಿಡ್ಕೊಂಡು ತುಮಕೂರಿಂದ ಬೆಂಗಳೂರ್ ಬಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಕಾದ ಅವ್ರಿಗೆ ರೊಟೀನ್ ಆಗೋಗಿತ್ತು ಬೆಳಗ್ಗೆ ಕರ್ಕೊಂಡು ಹೋಗಿ ನನ್ನ ಬಸ್ ಸ್ಟಾಂಡ್ ಬಿಡೋದು ಮಧ್ಯಾಹ್ನ ಬಂದು ಕರ್ಕೊಂಡ್ ಬರೋದು ನಮ್ ಮನೆಗೆ ಹೋಗ್ತಿರ್ಲಿಲ್ಲ ಸೀದಾ ಡಾನ್ಸ್ ಕ್ಲಾಸ್ ಇದ್ದೆ ಡಾನ್ಸ್ ಕ್ಲಾಸ್ ಹೋಗಿ ಅಲ್ಲೇ ಅವ್ರು ಮೇಡಂ ಮೇಡಮ್ ಊಟ ತಿಂಡಿ ಎಲ್ಲಾ ಕೊಡೋರು ಅಲ್ಲಿ ಮಾಡಿ ಪ್ರಾಕ್ಟೀಸ್ ಮಾಡಿ ಮನೆಗೆ ಇದ್ದೆ ಸೊ ಇದು ಕಷ್ಟ ಬಟ್ ಇದು ಬಹಳ ಇಷ್ಟಪಟ್ಟು ಮಾಡ್ಕೊಂಡಿದ್ದು ಸೊ ಹಾಗಾಗಿ ಆಸೆ ಇಟ್ಕೊಂಡ್ ಮಾಡಿದೆ ಜೊತೆಗೆ ಇದು ಬ ಬರೀ ಪ್ಯಾಷನ್ ಆಗಿ ಉಳಿಲಿಲ್ಲ ಬರೀ ಎಕ್ಸಸೈಸ್ ಆಗಿ ಉಳಿಲಿಲ್ಲ ಇದು ನನ್ನ ಸ್ಟ್ರೆಸ್ಫುಲ್ ಕೆಲಸ ಅಥವಾ ಸ್ಟ್ರೆಸ್ಫುಲ್ ವಿದ್ಯೆ ಮಧ್ಯೆ ಇದೊಂದು ಬ್ರೇಕ್ ತರ ಆಗೋದು ಸೊ ನಾನ್ ತುಂಬಾ ಓದಿ ಸುಸ್ತಾದ್ರೆ ಡಾನ್ಸ್ ಕ್ಲಾಸ್ ಹೋಗ್ತಾ ಇದ್ದೆ ಅಲ್ ಹೋಗಿ ಒಂದ್ ಸ್ವಲ್ಪ ನೆಮ್ಮದಿ ಸಿಗೋದು ಒಂದ್ ಫ್ರೆಶ್ನೆಸ್ ಸಿಗೋದು ಸೊ ಅಲ್ಲಿ ಮುಗಿಸ್ಕೊಂಡ್ ಬಂದ್ರೆ ಇನ್ನೊಂದಷ್ಟು ಮೈಂಡ್ ಫ್ರೆಶ್ ಆಗಿರೋದು ಓದೋದಿಕ್ಕೆ ಹತ್ತು ಹೆಚ್ಚು ಉತ್ತೇಜನ ಸಿಗೋದು ಹೀಗಾಗಿ ನಡ್ಸ್ಕೊಂಡು ಬರ್ತಾ ಇದ್ದೆ ಮಧ್ಯ ಎರಡ್ ಸಲ ತಗೊಂಡಿದ್ದೀನಿ ಬ್ರೇಕ್ ಇಲ್ಲ ಅಂತ ಒಂದು ಆರ್ ತಿಂಗಳ ಮಟ್ಟಿಗೆ ಸೆಕೆಂಡ್ ಪಿ ಯು ಓದ್ಬೇಕಾದ್ರೆ ಹೋಗ್ತಿರ್ಲಿಲ್ಲ ಬಿಟ್ಟಿದ್ದೆ ಮತ್ತೆ ಫೈನಲ್ ಇಯರ್ ಎಂಬಿಬಿಎಸ್ ಅಲ್ಲಿ ಫಸ್ಟ್ ಇಯರ್ ಎಂಬಿಬಿಎಸ್ ಎಕ್ಸಾಮ್ಸ್ ಅಲ್ಲಿ ಒಂದ್ ಎರಡ್ ಕಡೆ ಎಕ್ಸಾಮ್ ಇರೋ ಟೈಮಲ್ಲಿ ಹೋಗ್ತಿರ್ಲಿಲ್ಲ ಬಟ್ ಅದು ಬಿಟ್ರೆ ಮಿಕ್ಕಿದ್ ಟೈಮಲ್ಲಿ ಜೊತ್ ಜೊತೆಗೂ ನಡೆಸ್ಕೊಂಡ್ ಹೋಗ್ತಾ ಇದೆ ಅದನ್ನ ಒಂದು ಅದೇನ್ ಮಾಡ್ಬೇಕಂದ್ರ ರೊಟೀನ್ ಅಂತ ಮಾಡ್ಕೊಂಡ್ಬಿಟ್ರೆ ದಿನದಲ್ಲಿ ಒಂದ್ ಭಾಗ ನಾನು ಇದನ್ನ ಡಾನ್ಸಿಗೆ ಎತ್ತಿಡ್ತೀನಿ ಅಂತ ಎತ್ತಿಟ್ಬಿಟ್ರೆ ಮಿಕ್ಕಿದ್ದನ್ನ ನೀವು ಆಮೇಲೆ ಅದನ್ನ ಮಿಕ್ಕಿದನ್ನ ಇದ್ ಮಾಡ್ಕೊಬೋದು ಪ್ಲಾನ್ ಮಾಡ್ಕೊಂಡು ಪ್ಲಾನ್ ಮಾಡ್ಕೊಳ್ಬೋದು ಮಾಡ್ಕೊಬೋದು ಅಳವಡಿಸ್ಕೊಬೋದು ಹಾಗೆ ಮೊದಲ್ನೇದಾಗಿ

ಹೀಗೆ ಮಾಡ್ಕೊಂಡ್ ಮಾಡ್ಕೊಂಡು ಒನ್ ಟು ಅ ಸ್ಟೇಜ್ ನಾವು ಇಬ್ರೇ ಮಾಡೋದು ಇಲ್ಲ ಒಂದೇ ಐಟಮ್ ಮಾಡೋ ಅಷ್ಟು ಅದು ನಮ್ದು ಟೀಚರ್ ಇದ್ರ ಮೇಲೆ ಹೋಗುತ್ತೆ ಸೊ ಅವ್ರಿಗೆ ಅನ್ಸ್ತು ಯಾವ್ದೋ ಒಂದ್ ಒಂದ್ ಪಾಯಿಂಟ್ ಅಲ್ಲಿ ಇವ್ರಿಗೆ ಇಂಡಿವಿಜುವಲ್ ಹಾಡು ಮಾಡೋ ಅಂತ ಸಾಮರ್ಥ್ಯ ಇದೆ ಅಂತ ಸೊ ಹಾಗಾಗಿ ಒಂದ್ ಪರ್ಫಾರ್ಮೆನ್ಸ್ ಅಲ್ಲಿ ಇಂಡಿವಿಜುವಲ್ ಸಾಂಗ್ ಮಾಡಕ್ ಶುರು ಮಾಡಿದೆ ಆ ಕಡೆಗೆ ಅರಂಗೇಟ್ರಂಗೆ ಧೈರ್ಯ ಮಾಡಿದ್ದು ಅರಂಗೇಟ್ರಂ ಅಂದ್ರೆ ನಾನು ಆಸ್ ಸಚ್ ಅರಂಗೇಟ್ರಂ ಅಂತ ಮಾಡಿಲ್ಲ ಬಟ್ ನಮ್ ಟೀಚರ್ ಮಗಳ ಜೊತೆ ಪರ್ಫಾರ್ಮೆನ್ಸ್ ಕೊಟ್ಟೆ ಒಂದು ತ್ರೀ ಅವರ್ ಪರ್ಫಾರ್ಮೆನ್ಸ್ ಅಷ್ಟಕ್ಕೆ ನಾನು ಜಸ್ಟ್ ಬರಕ್ಕೆ ಮುಂಚೆ ಕೊಟ್ಟಿದ್ದು ಅಹ್ ಯು ಕೆಗ್ ಬರಕ್ ಮುಂಚೆ ಎರಡ್ ಸಾವಿರದ ಎರಡು ವರ್ಗುನು ಅಹ್ ಇನ್ನೂ ಅದಕ್ಕೆ ಕಾಲ ಕೂಡ ಬಂದಿರ್ಲಿಲ್ಲ ಎರಡ್ ಸಾವಿರದ ಎರಡರಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟೆ ಯು ಕೆಗೆ ನಿಮ್ಮ ಬದುಕನ್ನ ಅರ್ಸ್ಕೊಂಡು ಅಲ್ಲಿ ಹೋಗಿ ಅಲ್ಲೇ ಮೆಡಿಕಲ್ ಫೀಲ್ಡ್ ಅಲ್ಲಿ ನೀವೊಬ್ಬ ಏನು ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಮಾಡ್ತಾ ಅಲ್ಲಿ ಹೇಗೆ ಇದನ್ನ. ಬೆಳಸ್ಕೊಂಡು ಹೋಗುವಂತ ಯು ಕೆಗೆ ಇದು ಕೋಇನ್ಸಿಡೆನ್ಸ್ ಅನ್ಬೇಕು ಅಥವಾ ನನ್ನ ಅದೃಷ್ಟ ಅನ್ಬೇಕು ಯು ಕೆಗೆ ಬಂದ್ ಫಸ್ಟ್ ಇಮಿಡಿಯೇಟ್ ಆಗಿ ಏನ್ ಕೆಲಸ ಸಿಗೋದಿಲ್ಲ ನಾವು ಎಕ್ಸಾಮ್ ಪಾಸ್ ಮಾಡ್ಕೋಬೇಕಾಗತ್ತೆ ಕ್ಲಾಪ್ ಒನ್ ಕ್ಲಾಪ್ ಟು ಅಂತೀವಿ ಸೊ ಪ್ರಾಕ್ಟಿಕಲ್ ಎಕ್ಸಾಮ್ ಪಾಸ್ ಮಾಡಿ ಆಮೇಲೆ ಅದರದ್ದು ನಮ್ದು ಇಲ್ಲಿ ಲೋಕಲ್ ರಿಜಿಸ್ಟ್ರೇಷನ್ ಕೌನ್ಸಿಲ್ ಇರುತ್ತೆ ಅಲ್ಲಿ ರಿಜಿಸ್ಟರ್ ಆಗೋವರೆಗೂ ಕೆಲಸ ಸಿಗಲ್ಲ ಸೊ ನನಗೆ ಹೇಗಿತ್ತು ನನ್ನ ಇದು ಅಂದ್ರೆ ಅದೃಷ್ಟ ಅಂದ್ರೆ ನನಗೆ ಕೆಲಸ ವೈದ್ಯಕೀಯ ವೃತ್ತಿಯಲ್ಲಿ ಕೆಲಸ ಸಿಕ್ಕಿರ್ಲಿಲ್ಲ ಆದ್ರೆ ಡಾನ್ಸ್ ಹೇಳ್ಕೊಡ್ತಾ ಇದೆ ಸುತ್ತಲೂ ಮುತ್ತಲು ಇರೋ ಇಂಡಿಯನ್ ಮಕ್ಳಿಗೆ ಡಾನ್ಸ್ ಇರೋ ವಿದ್ಯೆಯಿಂದ ಆ ಒಂದ್ ಸ್ವಲ್ಪ ದಿನ ಸಸ್ಟೈನ್ ಮಾಡ್ಕೊಂಡಿದ್ದೀನಿ ನನಗೆ ಆ ಇದಕ್ಕೆ ಬಾಡಿಗೆ ಇದು ಎಲ್ಲ ಕೊಡೋದಕ್ಕೋಸ್ಕರ ಮಿಕ್ಕಿದೆಲ್ಲ ನಮ್ ತಂದೆ ಕಳ್ಸೋರು ಇಂಡಿಯಾ ಇಂದ ಬಟ್ ಆವಾಗ ಆ ತರ ಶುರುವಾಗಿರೋದು ಸೊ ನಾನು ಇದು ವೈದ್ಯಕೀಯ ವೃತ್ತಿ ಇಲ್ಲಿ ಶುರು ಮಾಡಕ್ ಮುಂಚೆನೆ ಡಾನ್ಸ್ ಶುರು ಮಾಡಿತ್ತು ಅಹ್ ಹತ್ರನೇ ಲಂಡನ್ ಇವತ್ತು ನೆನೆಸ್ಬೇಕು ನಾನು ಮಹಾಲಕ್ಷ್ಮಿ ದೇವಸ್ಥಾನ ನಿನ್ನೆ ಶ್ರೀನಿವಾಸ ಕಲ್ಯಾಣ ಆಯ್ತು ಅಲ್ಲಿ ಸೊ ಅದ್ ಅಲ್ಲಿ ಫಸ್ಟ್ ಶುರು ಮಾಡಿತ್ತು ನಾನು ಡಾನ್ಸ್ ಮಾಡ್ತಾ ಅಲ್ಲಿ ಹೋಗಿ ಅವ್ರನ್ನ ನಾನೇ ಹೋಗಿ ಕೇಳಿದೆ ನಾನು ಭರತನಾಟ್ಯ ಮಾಡ್ತೀನಿ ಯಾವ್ದಾದ್ರು ನಿಮ್ದು ಇದಿದ್ರೆ ಯಾವತ್ತಾದ್ರೂ ನೀವು ಆಚರಣೆಗಳು ಮಾಡೋ ಹಾಗಿದ್ರೆ ಫೆಸ್ಟಿವಲ್ಸ್ ಮಾಡೋ ಹಾಗಿದ್ರೆ ಅಲ್ಲಿ ನಾನು ಒಂದು ಅರ್ಧ ಗಂಟೆ ಒಂದು ಗಂಟೆ ಮಾಡ್ತೀನಿ ಅಂತ ಸೊ ಅಲ್ಲಿ ಶುರು ಮಾಡ್ದೆ ಫಸ್ಟ್ ಡಾನ್ಸ್ ಪರ್ಫಾರ್ಮೆನ್ಸ್ ಮಾಡಿದ್ದು ಅದಾದ್ಮೇಲೆ ಅಲ್ಲಿ ಬಂದವರು ಕೇಳಕ್ ಶುರು ಮಾಡಿದ್ರು ಹೇಳ್ಕೊಡ್ತೀರಾ ಹಾಗಾದ್ರೆ ಅಂತ ಸೊ ಅಲ್ಲೇ ಒಂದ್ ಸುತ್ಲು ಮುತ್ತಲು ಒಂದು ಆಗ್ಲೇ ಒಂದ್ ಎಂಟ್ ಹತ್ ಮಕ್ಳಿದ್ರು ಅಲ್ಲಿ ನಾನು ಭರತನಾಟ್ಯ ಹೇಳ್ಕೊಡಕ್ ಶುರು ಮಾಡಿದ್ದೆ ಅಲ್ಲೇನೆ ಸೊ ಅಲ್ಲಿಂದ ಶುರು ಆಗಿದ್ದು ಹೀಗೆ ಎಲ್ಲಿ ಆಪರ್ಚುನಿಟಿ ಸಿಗುತ್ತೋ ಅಲ್ಲಿ ಹೋಗಿ ಅಹ್ ಅಹ್ ಡಾನ್ಸ್ ಮಾಡೋಕ್ಕೆ ಶುರುವಾಯ್ತು ಮತ್ತೆ ಕನ್ನಡ ಬಳಗದ ನಂಟು ಶುರುವಾಯ್ತು ಇಲ್ಲಿ ಕನ್ನಡ ಆರ್ಗನೈಸೇಷನ್ಸ್ ಬಹಳಷ್ಟಿದೆ ಅದರಲ್ಲಿ ತುಂಬಾ ಹಳೇದಾಗಿರೋದು ಕನ್ನಡ ಬಳಗ ಸೊ ಕನ್ನಡ ಬಳಗದಲ್ಲಿ ಒಬ್ರು ನಮ್ಮ ತಂದೆ ಸ್ನೇಹಿತರೊಬ್ರು ಇದ್ರು ಆರ್ ಎಸ್ ಎಸ್ ಕೃಷ್ಣಮೂರ್ತಿ ಅಂತ ಅವರು ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಗೊತ್ತಾಗ್ತಿದ ಹಾಗೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ದೆ ಸೊ ಅವ್ರ ಮೂಲಕ ಕನ್ನಡ ಬಳಗದಲ್ಲಿ ಮೊದಲನೇ ನೃತ್ಯ ಪ್ರದರ್ಶನ ಕೊಟ್ಟಿದಾಯ್ತು ಹಾಗೆ ಅದಾದ್ಮೇಲಿಂದ ಅದ್ರ ಜೊತೆಗೆ ನಡ್ಕೊಂಡು ಬಂದು ಎಲ್ಲಾ ಕನ್ನಡ ಬಳಗ ಪರ್ಫಾರ್ಮೆನ್ಸ್ ಅವಾಗೊಂದ್ ಇವಾಗ ಪರ್ಫಾರ್ಮೆನ್ಸ್ ಕೊಡೋದು ಶುರುವಾಯ್ತು ಅಂದ್ರೆ ಸರಸ್ವತಿಯ ಕೃಪೆ ಇದ್ರೆ ಎಲ್ಲಿ ಬೇಕಾದ್ರೂ ಬದುಕನ್ನ ರೂಪಿಸ್ಕೊಳ್ಬಹುದು ಅನ್ನೋದಕ್ಕೆ ಒಂದು ಜ್ವಲಂತ ಉದಾಹರಣೆ ಇದು ಬಹಳ ಸಂತೋಷ ಹಾಗೇನೆ ನಂತರ ಕನ್ನಡ ಬಳಗದ ಮೂಲಕ ಮತ್ತು ಅಲ್ಲಿನ ಕನ್ನಡ ಸಂಸ್ಥೆಗಳ ಸಂಘ ಸಂಸ್ಥೆಗಳ ಮೂಲಕ ಇದನ್ನ ಮುಂದುವರ್ಸ್ಕೊಂಡು ಹೋಗಿದ್ದು ಪರ್ಫಾರ್ಮ್ ಮಾಡಿದ್ದು ಇಡೀ ಒಂದು ಆ ಸಮೂಹವನ್ನೇ ಒಂದು ಕಲ್ಚರಲ್ ಇವೆಂಟ್ಸ್ ನ ಆಕ್ಟಿವಿಟೀಸ್ ನ ಹೆಚ್ಚು ಮಾಡ್ಕೊಂಡಿದ್ದ ಹಾಗೆ ಸೊ ಕನ್ನಡ ಬಳಗದಲ್ಲಿ ಶುರು ಮಾಡಿದ್ದು ಆಕ್ಚುಲಿ ಎರಡ್ ಸಾವಿರದ ಹದಿನಾಲ್ಕರವರೆಗೂ ಕಷ್ಟ ಆಗೋದು ನಾವು ಒಂದ್ ಕಡೆಯಿಂದ ಒಂದ್ ಕಡೆ ಮೂವ್ ಆಗ್ತಾ ಇದ್ವಿ ನಮ್ಗೆ ಸ್ಟೇಬಲ್ ಒಂದ್ ಕಡೆ ಇರುವಂತ ಸ್ಟೇಬಲ್ ಜಾಬ್ ಇರ್ಲಿಲ್ಲ ಅಂದ್ರೆ ಒಟ್ಟಿಗೆ ಇರುವಂತದ್ದು ನಾವು ಆರಾರು ತಿಂಗಳು ಒಂದೊಂದು ವರ್ಷಕ್ಕೆ ಬೇರೆ ಬೇರೆ ಊರ್ಗ್ ಹೋಗ್ಬೇಕಾಗೋ ಪರಿಸ್ಥಿತಿ ಬರೋದು ಸೊ ಅವಾಗೆಲ್ಲ ಒಟ್ಟಿಗೆ ಒಂದ್ ನೆಟ್ವರ್ಕ್ ಮಾಡೋದ್ ಕಷ್ಟ ಆಗೋದು ಅಹ್ ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ನಾಟಿಂಗಾಮ್ ಅಲ್ಲಿ ಬಂದು ಸೆಟಲ್ ಆದ್ವಿ ಅಷ್ಟೊತ್ತಿಗೆ ನಾವ್ ಇಲ್ಲೇ ಇರ್ತೀವಿ ನಾಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ದಿನ ಇರ್ತೀವಿ ಅನ್ನೋ ಇದು ಸ್ಟೆಬಿಲಿಟಿ ಬಂತು ಹಾಗಾಗಿ ಅಲ್ಲಿ ಇವರು ಕನ್ನಡ ಬಳಗದ ಪರಿಚಯ ಆಯ್ತು ಅಲ್ಲಿ ಒಂದು ಗ್ರೂಪ್ ಆಯ್ತು ಅವ್ರು ನಮ್ ಮನೆಯವರು ಅನ್ಸೋನೇ ಅನ್ಸಕ್ ಶುರುವಾಗೋಯ್ತು ನಮ್ಗೆ ಹಲವಾರು ಫ್ರೆಂಡ್ಸ್ ಇದಾರೆ ಇಲ್ಲಿ ಕನ್ನಡ ಬಳಗದ ಫ್ರೆಂಡ್ಸ್ ಯಾರ್ಕ್ ಶೈರ್ ಅಹ್ ಶಾಖೆ ಅಂತ ಒಂದು ಕನ್ನಡ ಬಳಗದ ಶಾಖೆ ಇದೆ ಅದರಲ್ಲಿ ಇರೋರಂತೂ ನಮ್ಗ್ ಬಹಳ ಆತ್ಮೀಯರಾಗೋದ್ರು ಮನೆಯವ್ರ ತರ ಆಗಕ್ ಶುರುವಾದ್ರು ಸೊ ಅವ್ರ ಜೊತೆ ಇಟ್ಕೊಂಡು ಅವ್ರಿಗೂ ಎಲ್ಲಾ ಇಷ್ಟೇ ಪ್ಯಾಷನ್ ಇದೆ ಕನ್ನಡದ ಬಗ್ಗೆ ನಮ್ಮ ಕಲ್ಚರ್ ಬಗ್ಗೆ ಸೊ ಅವ್ರ ಅವ್ರ ಜೊತೆನಲ್ಲಿ ಏನಾದ್ರೂ ಮಾಡ್ಬೇಕು ಅಂತ ಶುರುವಾಗಿ ಸೊ ಅವ್ರ ಜೊತೆಗೂ ಅವ್ರುನು ಸೇರಿಸ್ಕೊಂಡು ಎಲ್ಲಾ ಏಜ್ ಗ್ರೂಪ್ನು ಕೇಟರ್ ಮಾಡ್ಬೇಕಲ್ಲ ಸೊ ಬರೀ ನಾವು ಭರತನಾಟ್ಯ ಬರ್ತಿರೋ ಬಂದಿರೋ ಕಲಾವಿದ್ರುಗಳನ್ನ ಮಾತ್ರ ಇಟ್ಕೊಂಡು ಡಾನ್ಸ್ ಮಾಡೋದಲ್ಲ ಬರದಲ್ಲೇ ಇರೋರು ವಯಸ್ಸಲ್ಲಿ ಸ್ವಲ್ಪ ಹಿರಿಯರು ಕಿರಿಯರು ಆ ಮತ್ತೆ ಬಾಲಿವುಡ್ ಡಾನ್ಸ್ ಮಾಡೋರು ಸ್ವಲ್ಪ ವೆಸ್ಟರ್ನ್ ಡಾನ್ಸ್ ಮಾಡೋರು ಸೊ ಎಲ್ಲಾರ್ನು ಸೇರಿಸ್ಕೊಂಡು ಮಾಡೋ ಅಂತದ್ದು ಒಂದ್ ಪ್ರಯತ್ನ ಶುರು ಮಾಡಿದ್ವಿ ಇದು ಮೇನ್ ಆಗಿ ನಮ್ಮನ್ನು ನಮ್ಗೆ ನಮ್ಮ ಆತ್ಮೀಯರನ್ನ ನಮ್ಮ ಜೊತೆ ಸೇರಿಸ್ಕೊಂಡು ಅವ್ರ ಮೂಲಕ ಕನ್ನಡ ಕನ್ನಡದ ಸೊಗಡನ್ನ ಅಹ್ ಪಸರಿಸುವಂತಹ ಕಾರ್ಯಕ್ರಮ ಸೊ ಹೀಗಾಗಿ ನಾವು ಮನೆಗಳಲ್ಲಿ ವೀಕೆಂಡ್ ಬಂತು ಅಂದ್ರೆ ಯಾವ್ದಾದ್ರು ಪ್ಲಾನ್ ಮಾಡ್ತಾ ಇದ್ವಿ ಈ ತರ ಅನೇಕ ನೃತ್ಯ ನಾಟಕಗಳು ಅನ್ಬೋದು ಅಥವಾ ಒಂದು ಶಾರ್ಟ್ ಡಾನ್ಸಸ್ ಡ್ರಾಮಾಸ್ ತರ ಶುರು ಮಾಡಿದ್ವಿ ಅಹ್ ಫಸ್ಟ್ ಶುರುವಾಗಿದ್ದು ನಮ್ಮ ಕನ್ನಡ ಕವಿಗಳ ಇದ್ರದ್ದು ಭಾವನಾಟ್ಯ ಸಂಗಮ ಅಂತ ಒಂದ್ ನಾಲ್ಕು ಕವಿಗಳ ಕೃತಿಗಳನ್ನು ತಗೊಂಡು ಅದಕ್ಕೆ ಭರತನಾಟ್ಯ ಅಥವಾ ಒಂದ್ ಲೈಟ್ ಡಾನ್ಸ್ ತರದ್ದು ಶುರು ಮಾಡಿಸಿದ್ವಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆಮೇಲೆ ಕರ್ನಾಟಕ ದರ್ಶನ ಅಂತ ಮಾಡಿದ್ವಿ ಅದರಲ್ಲೂ ಅದು ಹಾಗೇನೆ ಬೇರೆ ಕರ್ನಾಟಕದ ಬೇರೆ ಬೇರೆ ಭಾಗಗಳ ನೃತ್ಯ ರೂಪ ನೃತ್ಯ ಪ್ರಕಾರಗಳನ್ನ ಒಂದು ಹತ್ತು ನಿಮಿಷದೊಳಗೆ ಸೇರಿಸಿ ತೋರ್ಸೋ ಅದರಲ್ಲಿ ಎಲ್ಲರನ್ನೂ ಸೇರಿಸ್ಕೊಂಡ್ವಿ ಇದರಲ್ಲಿ ಕಾವ್ಯ ನಾಟ್ಯ ಸಂಗಮದಲ್ಲಿ ಭರತನಾಟ್ಯ ಸ್ವಲ್ಪ ಮಟ್ಟಿಗೆ ಕಲ್ತಿರೋರ್ನ ಸೇರಿಸ್ಕೊಂಡ್ರೆ ಕರ್ನಾಟಕ ದರ್ಶನದಲ್ಲಿ ಎಲ್ಲರನ್ನೂ ಸೇರಿಸ್ಕೊಂಡು ಮಾಡಿದ್ವಿ ಸೊ ಹೀಗೆ ಇದು ಬಹಳ ಪಾಪುಲರ್ ಆಯ್ತು ಬರೀ ನಾವು ಮಾಡದವ್ರಿಗೂ ಬಹಳ ಇಷ್ಟ ಆಗೋದ್ ಜೊತೆಗೆ ಆಡಿಯನ್ಸ್ಗೂ ಇಷ್ಟ ಆಗಕ್ ಶುರು ಆಯ್ತು ಸೊ ಹೀಗಾಗಿ ಇದೊಂದು ರಿಚುವಲ್ ಆಗೋಯ್ತು ಪ್ರತಿ ವರ್ಷ ಕನ್ನಡ ಬಳಗದಲ್ಲಿ ನಮ್ ಕಡೆಯಿಂದ ಏನಾದ್ರೂ ಒಂದು ತಮ್ ಚೆನ್ನಾಗಿರೋ ಅಂತದ್ದು ಮನರಂಜನೆಗೂ ಇರ್ಬೇಕು ಜೊತೆಗೆ ಕನ್ನಡ ಕಲ್ಚರ್ನ ತೋರ್ಸೋ ಅಂತದ್ದು ಒಂದು ಕಾರ್ಯಕ್ರಮ ಮಾಡಕ್ ಶುರು ಮಾಡಿದ್ವಿ ಹೀಗಾಗಿ ಈಗ ವರ್ಷದಲ್ಲಿ ಎರಡು ಪ್ರೋಗ್ರಾಮ್ ಮಾಡ್ತೀವಿ ನಾವು ಯುಗಾದಿ ಮತ್ತೆ ದೀಪಾವಳಿ ಆ ಎರಡು ಪ್ರೋಗ್ರಾಮ್ ಅಲ್ಲಿ ಅಟ್ ಒಂದ್ರಲ್ಲಾದ್ರೂ ನಾವ್ ಏನಾದ್ರೂ ಒಂದ್ ಮಾಡ್ತಾನೆ ಇರ್ತೀವಿ ಸೊ ಇದಾಯ್ತು ಇದ್ರ ಜೊತೆಗೆ ಬೇರೆ ಆರ್ಗನೈಸೇಷನ್ಸ್ ಅವ್ರು ಕೂಡ ಕಾಂಟ್ಯಾಕ್ಟ್ ಮಾಡಕ್ ಶುರು ಮಾಡಿದ್ರು ಇಲ್ಲಿ ಸೌತ್ ಇಂಡಿಯನ್ ಅಸೋಸಿಯೇಷನ್ ಅಂತ ಇದೆ ಅದ್ರಲ್ಲಿ ನಾಲ್ಕು ನಮ್ ಸೌತ್ ಇಂಡಿಯನ್ ಭಾಷೆಗಳ ಜನರು ಸೇರಿ ಮಾಡ್ತೀವಿ ಅಲ್ಲೂ ಕೂಡ ಮಾಡಕ್ ಶುರು ಮಾಡಿದ್ವಿ ಇದ್ರ ಜೊತೆಗೆನೆ ಕನ್ನಡದ್ದು ಕನ್ನಡ ಪರ್ಫಾರ್ಮೆನ್ಸಸ್ ಕೊಡಕ್ ಶುರು ಮಾಡಿದ್ವಿ ಸೊ ಹೀಗೆ ಒಂದೊಂದಾಗಿ ಬೆಳೆಯಕ್ ಶುರುವಾಗಿ ಈಗ ಕಲ್ಚರಲ್ ಲೈಫು ಈಕ್ವಲೆಂಟ್ ಆಗೋಗ್ಬಿಟ್ಟಿದೆ ನಾವು ವೈದ್ಯಕೀಯ ವೃತ್ತಿ ಹೇಗಿದೆಯೋ ಈ ಭರತನಾಟ್ಯ ಮತ್ತೆ ಅದ್ರ ಸುತ್ತಮುತ್ತ ಇರೋ ಆಕ್ಟಿವಿಟೀಸ್ ಅಷ್ಟೇ ಇಂಪಾರ್ಟೆಂಟ್ ಅನ್ನೋ ಸ್ಟೇಟಿಂಗ್ ಬಂದ್ಬಿಟ್ಟಿದೆ ಸಮಾನ ಮನಸ್ಕರನ್ನ ಸೇರಿಸ್ಕೊಂಡು ಈ ಸಂಸ್ಕೃ ಸಂಸ್ಕೃತಿ ಮತ್ತು ನಮ್ಮ ಆ ಭಾಷೆಯ ಜೊತೆ ಜೊತೆಗೆ ಬೆಳೆಯುವಂತಹದ್ದು ಇಂಗ್ಲೆಂಡ್ ನಲ್ಲಿ ವ್ಯಾಪಕವಾಗಿ ಆಗಿದೆ ಹಾಗಾಗಿ ಅದು ನಿಮ್ಮ ಬದುಕಿಗೆ ಇನ್ನಷ್ಟು ಸ್ಫೂರ್ತಿಯನ್ನ ಕೊಡ್ತಾ ಇದೆ ಅಂತ ಹೇಳ್ತಾ ಇದೀವಿ ಇದ್ರ ಜೊತೆಗೆ ನಿಮ್ಮ ಫ್ಯಾಮಿಲಿ ಲೈಫು ಅಥವಾ ನಿಮ್ಮ ಹಸ್ಬೆಂಡು ಅಥವಾ ಮಕ್ಕಳು ಸೊ ಇವರ ಆಕ್ಟಿವಿಟೀಸು ಇದ್ರ ಬಗ್ಗೆ ಇರುವಂತಹ ಆಸಕ್ತಿ ಎಲ್ಲ ಮಕ್ಕಳು ಅದೇ ನಾನು ಮೊದಲು ಮುಚ್ಚಿಂದ ಅನ್ಕೊಂಡಿದ್ದೆ ನಾನು ಬಲವಂತ ಮಾಡೋದಿಲ್ಲ ಅವ್ರಿಗೆ ಇಷ್ಟ ಇದ್ರೆ ಅವ್ರಿಗೆ ಇಷ್ಟ ತೋರಿಸಿದ್ರೆ ತೋರಿಸ್ತೀನಿ ಅಂತ ನನ್ನ ಹಸ್ಬೆಂಡ್ ಬಂದು